ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿಬಿ ಟಿವಿ. ನಾನ್ ಕಾವೇರಿ. ಹೊಸದುರ್ಗ ತಾಲೂಕಿನ ಬ್ರಹ್ಮವಿದ್ಯಾನಗರದಲ್ಲಿ ನಡೆದ ಅಖಿಲ ಭಾರತ ಭಗೀರಥ ಜಯಂತ್ಯುತ್ಸವ ಮತ್ತು ಉಪ್ಪರರ ಬೃಹತ್ ಸಮಾವೇಶ ಹಾಗೂ ಭಗೀರಥ ದೇವಸ್ಥಾನದ ಉದ್ಘಾಟನಾ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾತನಾಡಿದ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡರು, ಹಿಂದುಳಿದ ವರ್ಗಗಳ ಏಳಿಗೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೆಚ್ಚಿನ ಸಾಲ ಸೌಲಭ್ಯ ಕೊಡುವ ಮೂಲಕ ಇವರ ಏಳಿಗೆಗೆ ಸಹಕಾರಿಯಾಗುತ್ತದೆ ಎಂದು ಈ ಒಂದು ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಸರ್ವ ಜನಾಂಗದ ವ್ಯವಸ್ಥೆ ಒಳಗಡೆ ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ರಚನೆ ಮಾಡಿಕೊಂಡು ನಾವೇನು ಆಡಳಿತವನ್ನ ಕರ್ನಾಟಕ ರಾಜ್ಯ ಮತ್ತು ಭಾರತ ದೇಶದಲ್ಲಿ ನಡೆಸ್ತಾ ಇದ್ದೇವೆ. ಇಂತಹ ಸಂದರ್ಭದಲ್ಲಿ ಸರ್ವರಿಗೆ ಸಮಬಾಳು ಆಗ್ಬೇಕು, ಸರ್ವರಿಗೆ ಸಮಬಾಳು ಆಗ್ಬೇಕು ಅಂತಕ್ಕಂಥ ಸಿದ್ಧಾಂತ ಏನಿದೆ, ಕವಿಗಳ ವಾಣಿ ಏನಿದೆ, ಅದರ ಪ್ರಕಾರ ಇವತ್ತು ಕರ್ನಾಟಕದ ಸಂಪನ್ಮೂಲದಲ್ಲಿ ಸರ್ವತೋಮುಖವಾದಂತಹ ಅಭಿವೃದ್ಧಿಯ ಪಥದಲ್ಲಿ ಎಲ್ಲ ಜನಾಂಗದವರು ಸಮಬಾಳನ್ನು ಪಡೆಯತಕ್ಕಂತಹದ್ದು, ಎಲ್ಲ ಜನಾಂಗದವರಿಗೆ ಆಡಳಿತ ವ್ಯವಸ್ಥೆಯಲ್ಲಿ ಮಾಡಿರತಕ್ಕಂಥ ನಿಟ್ಟಿನಲ್ಲಿ ಅವಕಾಶಗಳು ಆಗಬೇಕು ಅಂತಕ್ಕಂಥ ಯಾವ ಪ್ರಜಾಪ್ರಭುತ್ವದ ಸಿದ್ಧಾಂತ ಇದೆ ಅದರ ಅಡಿನಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನ ಈ ಸಮಾವೇಶದಲ್ಲಿ ನಾವು ಮಾತನಾಡ ಮಾಡಬೇಕಾಗುತ್ತೆ. ಇಂತಹ ಸಮಾವೇಶಗಳು ಸೇರಿ ಯಾವ್ಯಾವ ಜನಾಂಗಕ್ಕೆ ಏನೇನು ಅನ್ಯಾಯ ಆಗಿದೆ ಈ ಆಡಳಿತ ವ್ಯವಸ್ಥೆಯಲ್ಲಿ, ಅದು ಯಾವುದೇ ಸರ್ಕಾರ ಅಧಿಕಾರವನ್ನು ನಡೆಸಿರಲಿ, ಇವತ್ತು ಮಠಮಾನ್ಯರು ಮಠಾಧೀಶರು ಈ ಸಮಾಜದ ಏಳಿಗೆಯನ್ನ ಈ ಸಮಾಜದ ಪ್ರಬುದ್ಧರು ಸರ್ವತೋಮುಖವಾದಂತಹ ಅಭಿವೃದ್ಧಿಯ ಕಡೆ ಈ ಸಮಾಜವನ್ನು ಕೊಂಡೊಯ್ಯತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರತಕ್ಕಂಥ ಪ್ರಯತ್ನ ಆಗಬೇಕಾಗಿತ್ತು. ಆ ನಿಟ್ಟಿನಲ್ಲಿ ಇವತ್ತೇನು ಉಪ್ಪಾರ ಜನಾಂಗವನ್ನ ತಿಳಿಸಿದ್ದಾರೆ, ಅದರ ಅಡಿನಲ್ಲಿ ಸ್ಥಳೀಯ ಮತ್ತು ಎಲ್ಲ ಸಂಘ ಸಂಸ್ಥೆಗಳಲ್ಲಿ ಸ್ಥಳೀಯ ಸಂಸ್ಥೆಗಳಲ್ಲಿ ಎಲ್ಲ ರೀತಿಯ ಅಧಿಕಾರವನ್ನು ಕೊಟ್ಟಕ್ಕಂಥ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಏನು ರೂಪಣೆ ಮಾಡಿದ್ರು ಸಂವಿಧಾನಬದ್ಧವಾಗಿ, ಅದಕ್ಕೆ ಎಲ್ಲೋ ಮುಂದೆ ಕರಂತ ಅದೀತು ಅಂತಕ್ಕಂಥ ಭಾವನೆ ಇವತ್ತಿನ ಈ ಸನ್ನಿವೇಶದಲ್ಲಿ ಬರ್ತಾ ಇದೆ. ಅದು ಆಗಬಹುದು, ಅದು ಯಾವುದೇ ಕಾರಣದಿಂದ ಇವತ್ತು ಆ ಮೀಸಲಾತಿಯನ್ನ ಕೈಯಕ್ಕೆ ಯಾವುದೇ ಕಾರಣದಿಂದ ಆಗ್ಬೋದು ಅಂತಕ್ಕಂಥದ್ದು ನನ್ನ ಅಭಿಮತ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮಾಡಿದ್ದೀರಿ ಆ ಚಿತ್ರ ಮಾಡಿದ್ದಿರ್ತಕ್ಕಂಥ ಫಲವಾಗಿ ಈ ಹಿಂದುಳಿದಿರ್ತಕ್ಕಂಥ ಸಮಾಜಗಳಿಗೆ ನೀವು ಆರ್ಥಿಕವಾಗಿ ಮೇಲೆತ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ಸಾಲ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನೀವು ಅತಿ ಹೆಚ್ಚಿನ ರೀತಿಯಲ್ಲಿ ಈ ಬಜೆಟ್ನಲ್ಲಿ ಮಂಡಿಸಬೇಕು. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಧ್ಯಾಹ್ನದ ಸೆಷನ್ ನಲ್ಲಿ ಬರ್ತಕ್ಕಂಥವರಿದ್ದಾರೆ, ಅವರಿಗೆ ನಾನು ಮನವಿಯನ್ನ ಮಾಡ್ತೇನೆ, ಕೈ ಮುಗಿದು ಕೇಳ್ಕೊಳ್ತೇನೆ. ಯಾವ ಒಟ್ಟಾರೆ ಶಾಸಕ ಶಿವಲಿಂಗೇಗೌಡರ ಮಾತುಗಳಿಗೆ ಆಗಮಿಸಿದಂತಹ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸುವುದರ ಜೊತೆಗೆ ಹರ್ಷವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಿದ್ದೇ ಆದಲ್ಲಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಮತ್ತು ಆರ್ಥಿಕ ಸಮಾನತೆಯನ್ನು ಕಾಪಾಡಲು ಸಾಧ್ಯವಾಗುತ್ತದೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ.